ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ವಜ್ರ. ನಾ ಇವತ್ತು ಮನಿ ಪ್ಲಾಂಟ್ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಈಗ ಮನಿ ಪ್ಲಾಂಟ್ ಬಗ್ಗೆ ತಿಳಿದುಕೊಳ್ಳೋಣ. ಮನಿ ಪ್ಲಾಂಟನ್ನು ನಮ್ಮ ಮನೆಯಲ್ಲಿ ಬೆಳೆಸಿದ್ದೀವಿ ಅಂದರೆ ಸಾಕು, ಆ ಮನೆಯಲ್ಲಿ ಸಕಲ ಸಂಪತ್ತಿನಿಂದ ತುಂಬ ತುಳುಕುತ್ತದೆ ಎಂದು ಹೇಳುತ್ತಾರೆ. ಆ ಮನಿ ಪ್ಲಾಂಟು ಹೇಗೆ ಹೇಗೆ ಬೆಳೆಯುತ್ತಾ ಹೋಗುತ್ತದೋ ಅದೇ ರೀತಿಯಲ್ಲಿ ನಮ್ಮ ಸಂಪತ್ತು ಸಹ ಹಾಗೆಯೇ ವೃದ್ಧಿಯಾಗುತ್ತದೆ ಎಂದು ಸಹ ಹೇಳುತ್ತೆ. ಆದರೆ ಮನಿ ಪ್ಲಾಂಟನ್ನು ಎಲ್ಲಿ ಇಡಬೇಕು, ಅದೇ ಅಲ್ಲಿ ಇಟ್ಟು ಬೆಳೆಸಬೇಕು ಎಂಬುದನ್ನು ನಾವು ತಪ್ಪದೇ ತಿಳಿದುಕೊಂಡಿರಬೇಕು. ಈ ಸಸ್ಯವನ್ನು ಇಡಲು ಕೆಲವು ಸ್ಥಳಗಳ ಬಗ್ಗೆ ಕೆಲವು ನಿರ್ದಿಷ್ಟ ನಿಯಮಗಳನ್ನು ಪಾಲಿಸಿದರೆ ಈ ಸಸ್ಯ ದಿನೇ ದಿನೇ ದೊಡ್ಡದಾಗುತ್ತದೆ. ನಮ್ಮ ಮನೆಯಲ್ಲಿ ದನವು ಸಹ ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದುತ್ತದೆ ಎಂಬುದರಲ್ಲಿ ಯಾವ ಬಗೆಯ ಸಂದೇಹವೂ ಇಲ್ಲ. ಹಾಗಾಗಿ ಈ ಮನಿ ಪ್ಲಾಂಟನ್ನು ಬೆಳೆಸುವಾಗ ಸರಿಯಾದ ದಿಕ್ಕುಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಆ ಸರಿಯಾದ ದಿಕ್ಕಿನಲ್ಲಿ ಇಟ್ಟು ಈ ಗಿಡವನ್ನು ಬೆಳೆಸಿದರೆ ಖಂಡಿತ ಚೆನ್ನಾಗಿ ಬೆಳೆಯುತ್ತದೆ. ಹಾಗಾಗಿ ಈ ರೀತಿಯಾದ ಮನಿ ಪ್ಲಾಂಟ್ನ ಆಯ್ಕೆ ಮಾಡಿಕೊಂಡಾದ್ಮೇಲೆ ನೀವು ಗಮನ ಕೊಡಬೇಕಾದಂತಹ ಇನ್ನೊಂದು ಅಂಶ ಏನೆಂದರೆ ಅದನ್ನು ಎಲ್ಲಿ ಬೆಳೆಸಬೇಕು ಎನ್ನುವಂಥದ್ದು. ಇದನ್ನು ಬೆಳೆಸಬೇಕಾದರೆ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಅಂಶಗಳೇನೆಂದರೆ, ಒಂದು, ಇದು ನೀರಿನಲ್ಲೂ ಬೆಳೆಸಬಹುದು ಮತ್ತು ಮಣ್ಣಿನಲ್ಲೂ ಬೆಳೆಸಬಹುದು. ನೀವು ಮಣ್ಣಿನಲ್ಲಿ ಬೆಳೆಸಬೇಕಾದರೆ ಇದನ್ನು ನೆಲದ ಭಾಗದಲ್ಲಿ ಇಟ್ಟು ಸಹ ಬೆಳೆಸಬಹುದು ಅಥವಾ ಒಂದು ಪಾಟ್ನಲ್ಲೂ ಇಟ್ಟು ಸಹ ಬೆಳೆಸಬಹುದು. ಆದರೆ ನಮ್ಮ ಸಲಹೆ ಏನಪ್ಪ ಅಂತಂದರೆ, ನೆಲದ ಭಾಗದಲ್ಲಿ ಇಟ್ಟು ನೀವು ಬೆಳೆಸಿದರೆ ಆಗ ನಿಮ್ಮ ಮನೆಯ ಸಮಸ್ಯೆಗಳು, ಮುಖ್ಯವಾಗಿ ಆರೋಗ್ಯ ಸಮಸ್ಯೆ ಮತ್ತು ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಹಾಗಾಗಿ ಪಾಟ್ನಲ್ಲಿ ಮನಿ ಪ್ಲಾಂಟನ್ನು ಇಟ್ಟು ಬೆಳೆಸುವಂಥದ್ದು ಸೂಕ್ತ ಅಂತ ಹೇಳಬಹುದು. ಈ ಮನಿ ಪ್ಲಾಂಟನ್ನು ಮನೆಯ ಹೊರಭಾಗದಲ್ಲಿ ಬೆಳೆಸುವುದಕ್ಕಿಂತ ನೀವು ಮನೆಯ ಒಳಭಾಗದಲ್ಲಿ ಬೆಳೆಸುವುದು ಸೂಕ್ತ ಅಂತ ಹೇಳ್ಬೋದು. ಹಾಗಾಗಿ ಮನಿ ಪ್ಲಾಂಟ್ಗೆ ಜಾಸ್ತಿ ಬಿಸಿಲು ಬೇಕಾಗುವುದಿಲ್ಲ. ತುಂಬ ಬಿಸಿಲಿನಲ್ಲಿ ಮನಿ ಪ್ಲಾಂಟ್ ಇಟ್ಟರೆ ಬೇಗ ಹಾಳಾಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಬ್ರೈಟ್ ಲೈಟ್ ಬೀಳುವಂಥ ಜಾಗದಲ್ಲಿ ಇಡಿ. ಅದೇ ರೀತಿ ಮನಿ ಪ್ಲಾಂಟ್ಗೆ ದಿನನಿತ್ಯ ನೀರಿನ ಅವಶ್ಯಕತೆ ಇರುವುದಿಲ್ಲ. 2 ದಿನಕ್ಕೊಂದು ಸಲ ನೀರನ್ನು ಹಾಕಿದರೆ ಸಾಕು. ಒಣಗಿರೋ ಎಲೆ, ಹಳದಿ ಎಲೆಗಳನ್ನು ಕಿತ್ತು ಹಾಕಿ, ಯಾಕೆ ಅಂದರೆ ಅದು ಎನರ್ಜಿಯನ್ನು ತೆಗೆದುಕೊಳ್ಳುತ್ತಾ ಇರುತ್ತೆ. ಅದು ಅನಾವಶ್ಯಕ. ಒಂದು ಎಲೆ ಹಿಂದೆ ಒಂದು ಬೇರು ಇರುತ್ತೆ, ಅದನ್ನು ನೀರಿಗೆ ಇಲ್ಲ ಮಣ್ಣಲ್ಲಿ ಇಟ್ಟರೆ ಸಾಕು, ಬೆಳೆಯುತ್ತೆ. ಹಾಗೆಯೇ ಬಳ್ಳಿಗಳು ನೆಲಕ್ಕೆ ಬೀಳದ ಹಾಗೆ ಮೇಲೆ ಬರುವ ಹಾಗೆ ಬೆಳೆಸಬೇಕು. ಯಾಕೆಂದರೆ ವಾಸ್ತು ಪ್ರಕಾರ ಮನಿ ಪ್ಲಾಂಟನ್ನು ಲಕ್ಷ್ಮಿಗೆ ಹೋಲಿಸ್ತಾರೆ. ಅದಕ್ಕೆ ನೆಲವನ್ನು ಮುಟ್ಟಬಾರದು, ಬಳ್ಳಿಗಳನ್ನು ಮೇಲಕ್ಕೆ ಬೆಳೆಸಬೇಕು. ಮನಿ ಪ್ಲಾಂಟ್ ಗಿಡವು ಇನ್ನೂ ಕೃಷಿಯಾಗಿ ಬೆಳೆಸಬೇಕೆಂದರೆ 15 ಅಥವಾ 30 ದಿನಕ್ಕೆ ಒಂದು ಬಾರಿ ಫರ್ಟಿಲೈಸರನ್ನು ನೀಡಬೇಕಾಗುತ್ತದೆ. ಇಲ್ಲವಾದಲ್ಲಿ ರೀಪಾಟಿಂಗ್ ಮಾಡಬೇಕಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.